ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲ ಬೆಳಗಾವಿ ಜನತೆಯ ಹಿರಿಯರ ಆಶೀರ್ವಾದ ಮತ್ತು ಅಣ್ಣ ತಮ್ಮಂದಿರ ಆಶೀರ್ವಾದ, ನರೇಂದ್ರ ಮೋದಿಯವರ ಆಶೀರ್ವಾದ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಬೆಳಗಾವಿ ಉತ್ತರ ಮತಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನನ್ನನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ನಾನು ನಾಮಪತ್ರ ಸಲ್ಲಿಕೆಯನ್ನು ನಾವು ಇವತ್ತು ಮಾಡಿದ್ದೇನೆ. ಇಮ್ಮುಂಬರೋ ದಿನಗಳಲ್ಲಿ ನಾನು ತಯಾರಿ ಮಾಡಿಕೊಂಡು ಈ ಎಲೆಕ್ಷನನ್ನು ಗೆಲ್ಲುತ್ತೇನೆ. ತಮ್ಮೆಲ್ಲರದ್ದು ಆಶೀರ್ವಾದ ನನಗಿರಬೇಕಂತ ಹೇಳಿ ತಮ್ಮೆಲ್ಲರನ್ನು ಕೇಳ್ಕೋತೀನಿ. ಈಗ ಹಾಲಿ ಶಾಸಕರು ಅನಿಲ್ ಬೆನಕೆ ಟಿಕೆಟ್ ಕೊಟ್ಟಿಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಇದನ್ನು ಅಂತೇಳಿ? ಅವರು ಒಳಗೊಳಗೆ ನಿಮ್ಮ ವಿರುದ್ಧ ಇದ್ದಾರೆ ಅಂತ? ಇಲ್ಲ, ಅನಿಲ್ ಬೆನಕೆ ಅವರು ನಾವು ಒಂದೇ ಪರಿವಾರದವರು, ನಾವು ಒಂದೇ ಬಿ ಜೆ ಪಿ ಪರಿವಾರದವರು. ನಾವು ಕೂಡಿ 17 ವರ್ಷ ಕೆಲಸ ಮಾಡಿದ್ದೀವಿ. ಅವ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಐತಿ. ಅವರು ನಾವು ಕೂಡಿನೇ ಈ ಎಲೆಕ್ಷನ್ ಗೆದ್ದು ತಮ್ಮೆಲ್ಲರಿಗೂ ನಾವು ತೋರಿಸ್ತೀವಿ. ಅಷ್ಟು ನಂಗೆ ಅವ್ರ ಮೇಲೆ ಅಭಿಮಾನವೂ ಐತಿ, ಪ್ರೀತಿನೂ ಐತಿ, ಮತ್ತು ವಿಶ್ವಾಸನೂ ಐತಿ. ಎಲ್ಲ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, ಎಲ್ಲ ಗೊಂದಲ ಸರಿಯಾಗಿದೆ, ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, ಬೆಳಿಗ್ಗೆ ಹೇಳಿದ್ರು. ಈಗ ಪಕ್ಷದವ್ರು ಏನು ನಿರ್ಧಾರ ತಗೋತಾರೋ ಅದ್ರ ತಕ್ಕಂಗೆ ನಾವು ಮಾಡಬೇಕಾಗ್ತೈತಿ. ಅದಕ್ಕೆ ನಾವು ಎಲ್ಲರೂ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸದ ಮೇನ್ ಹೊರತು ಬೇರೆ ಏನೂ ಇಂಟ್ರೆಸ್ಟ್ ಇಲ್ಲ. ಹೌದ್ರಿ, ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ತೇನೆ. ಭೇಟಿ ಆಗ್ತಾ ಇದ್ದೀನಿ ರೀ, ಮಾತುಕತೆ ಏನು ನಡೆಸಿಲ್ಲ. ಅವ್ರು ನಮ್ಮ ಪರಿವಾರದವ್ರು ಇದ್ದಾರೆ, ಅವ್ರ ಮೇಲೆ ನಂಗೆ ಕಾನ್ಫಿಡೆನ್ಸ್ ಐತಿ. ಹಾಂ, ಬೆಳಗಾವಿಯಲ್ಲಿ ಮೊದಲು ಮೇನ್ ಅಂತಂದರೆ ಬೆಳಗಾವಿ ಡೆವಲಪ್ಮೆಂಟ್ ನನ್ನ ಮೇನ್ ವಿಷನ್ ಆಗಿದೆ. ಬೆಳಗಾವಿಯಲ್ಲಿರುವ ತೊಂದರೆಗಳನ್ನ ನಾನು ಸಾಲ್ವ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ಬೆಳಗಾವಿಯಲ್ಲಿ ಕುಡಿಯೋ ನೀರಿನ ತೊಂದರೆ ಹೆಚ್ಚಿಗೆ ಇದೆ, ಅದನ್ನು ಫಸ್ಟ್ ಪ್ರಯಾರಿಟಿ ತೊಗೋಬೇಕಂತ ಮಾಡಿದ್ದೀನಿ. ಆಮೇಲೆ ಸೆಕೆಂಡಾಗಿ ಒಳಗೆ ಚರಂಡಿಗಳ ರಿಪೇರಿ ಮತ್ತು ರೋಡ್ಗಳು, ಒಳ್ಳೆಯ ರೋಡ್ಗಳು, ಆಮೇಲೆ ಒಳ್ಳೆ ಬಿಸ್ನೆಸ್ ಸಲುವಾಗಿ ಟ್ರಾನ್ಸ್ಪೋರ್ಟೇಷನ್, ಟ್ರೈನ್ ಆಗಲಿ, ಬಸ್ ಆಗಲಿ, ಏರೋಪ್ಲೇನ್ ಆಗಲಿ, ಇವನ್ನೆಲ್ಲ ಹಾಕೊಂಡು ಇಂಪ್ರೂವ್ಮೆಂಟ್ ಮಾಡ್ತೀನಿ. ಅದ್ರ ಜೊತೆಗೆ ಮತ್ತು ಏನೇನು ಆಯಾ ಲೋಕಲ್ ಏರಿಯಾದಲ್ಲಿ ಏನೇನು ತೊಂದರೆಗಳು ಇರ್ತಾವೆ ಅವನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತೀನಿ. ಬೆಳಗಾವಿಯಲ್ಲಿ ಕ್ಲೈಮೇಟ್ ಒಳ್ಳೆಯದಿರೋದ್ರಿಂದ ಎಜುಕೇಷನ್ಗೆ ಒಳ್ಳೆ ಪ್ಲೇಸು. ಅದಕ್ಕೆ ಇಲ್ಲಿರುವ ಎಲ್ಲ ಎಜುಕೇಷನ್ ಸಂಸ್ಥೆಗಳಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಬೆಳಗಾವಿಯಲ್ಲಿರೋರಿಗೆ ಎಲ್ಲರಿಗೂ ಉದ್ಯೋಗಾವಕಾಶ ಸಿಗಲಿ ಅಂಥೇಳಿ ಇಲ್ಲಿರುವ ಎಲ್ಲ ಬಿಸ್ನೆಸ್ಗಳನ್ನು ನಾವು ಡೆವಲಪ್ ಮಾಡೋ ವಿಚಾರ ಮಾಡಿದ್ದೀನಿ. ರಿಯಲ್ ಎಸ್ಟೇಟ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಹೋಟೆಲ್ ಬಿಸ್ನೆಸ್ ಆಗಲಿ, ಟೂರಿಸಮ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಇವನ್ನೆಲ್ಲವನ್ನು ನಾವು ಡೆವಲಪ್ ಮಾಡಬೇಕಂಥೇಳಿ ನನ್ನ ಆಸೆ ಇದೆ. ಬೆಳಗಾವಿಯ ಪೊಲ್ಯೂಷನ್ ಕಡಿಮೆ ಮಾಡೋದಕ್ಕಾಗಿ ಆದಷ್ಟು ಹೆಚ್ಚಿಗೆ ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ಗಳನ್ನು ತಂದು ಇಲ್ಲಿರೋ ಪೊಲ್ಯೂಷನ್ ಕಡಿಮೆ ಮಾಡಿ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡೋದು ನನ್ನ ಮೇನ್ ವಿಚಾರ ಆಗಿದೆ. ಬೆಳಗಾವಿಯಲ್ಲಿರುವ ಅತಿ ದೊಡ್ಡ ಡಿಸ್ಟಿಕ್ ಹಾಸ್ಪಿಟಲ್, ಈ ಡಿಸ್ಟಿಕ್ ಹಾಸ್ಪಿಟಲೊಳಗೆ ಬಡ ಜನರು ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತೇಳಿ ನನ್ನ ಆಸೆ ಐತಿ. ಬೆಳಗಾವಿ ಜಿಲ್ಲೆಯ ಭಾಳಷ್ಟು ಜನರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಳಗಾವಿ ಜನರಿಗೆ ಭಾಳ ಅನುಕೂಲ ಆಗ್ತೈತಿ. ಯಾಕಂದರೆ ಜೀವನದಲ್ಲಿ ಬಹಳಷ್ಟೊಂದು ಬಡ ಜನರಿಗೆ ಪ್ರೈವೇಟ್ ಹಾಸ್ಪಿಟಲ್ ಎಫೋರ್ಡಬಲ್ ಆಗೋದಿಲ್ಲ. ಅದಕ್ಕೆ ನಾನು ಬೆಳಗಾವಿಯ ಇಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ, ಬರಬಹುದು. ಮರಾಠಿ ಸರ್, ಮರಾಠಿ ಕನ್ನಡ ಇದು ನಮ್ಮದು ಏನೂ ಭೇದ ಭಾವ ಇಲ್ಲ. ಬೆಳಗಾವಿಯಲ್ಲಿ ನಾವು ಎಲ್ಲರೂ ಇರೋದು ಕೂಡೇ ಇರ್ತೀವಿ. ಇಷ್ಟು ವರ್ಷದಿಂದ ಕೂಡೇ ಬೆಳೆದೀನಿ ಬೆಳಗಾವಿ ಒಳಗೆ. ನಾನು ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಅವರು ನಾನು ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಅವ್ರ ಮನೆಗೆ ಹೋಗೋದು ಬರೋದು ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಕನ್ನಡ ಮತ್ತು ಮರಾಠಿನ ಇದೊಂದು ಓನ್ಲಿ ಎ ಕಮ್ಯುನಿಕೇಷನ್. ಕೆಲವೊಬ್ಬರು ಕೆಲವೊಂದು ಭಾಷೆಗಳನ್ನು ಮಾತಾಡ್ತಾರೆ. ನಾವು ಕನ್ನಡ ಮಾತಾಡ್ತೀವಿ, ಕೆಲವೊಂದು ಮರಾಠಿ ಮಾತಾಡ್ತಾರೆ, ಕೆಲವೊಂದು ಹಿಂದಿ ಮಾತಾಡ್ತಾರೆ, ಕೆಲವೊಂದು ತೆಲುಗು ಮಾತಾಡ್ತಾರೆ. ಇದು ಇಸ್ ಅ ವೇ ಮೋಡ್ ಆಫ್ ಕಮ್ಯುನಿಕೇಷನ್. ಇದು ನಮ್ಗೆ ಏನೂ ಡಿಫ್ರೆನ್ಸ್ ಬರೋಂಗಿಲ್ಲ. ಇಷ್ಟು ವರ್ಷ ನಾವು ಕೂಡಿದ್ದೀವಿ, ಈಗೆಂಥ ಡಿಫ್ರೆನ್ಸ್ ಬರ್ತೈತಿ? ಇದೆಲ್ಲ ಡಿಫ್ರೆನ್ಸ್ ಏನೂ ಬರೋದಿಲ್ಲ. ಪ್ರತಿಯೊಬ್ಬರ ಮನೆಗೂ ನಾನು ಹೋಗಿ ಓಟ್ ಕೇಳಿ ನಾನು ಈ ಸಲ 20-30 ಸಾವಿರ ಲೀಡ್ಲೇ ಗೆದ್ದು ತೋರಿಸ್ತೀನಿ. ನಂಗೆ ನಮ್ಮ ಎಲ್ಲ ಎಲ್ಲರ ಮೇಲೆ ನಂಗೆ ನಂಬಿಕೆ ಇದೆ. ಅವರೆಲ್ಲ ನನ್ನ ಅಣ್ಣ ತಮ್ಮಂದರು. ಸರ್, ನಾನು ಹೊಸಬಲ್ಲ ಬೆಳಗಾವಿಗೆ, ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿ. ಆಮೇಲೆ ನಾನು ಬಿ ಜೆ ಪಿಯಲ್ಲಿ ನಾನು ಕಳೆದ 17 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಾನು ಪೈಲೆ ಬಾರ್ ಎಲೆಕ್ಷನ್ ನಿಂತರೂ ನಾ ಮೊದಲಿನ ಎಲ್ಲ ಎಲೆಕ್ಷನ್ ಒಳಗೆ ನಾನು ಭಾಗವಹಿಸಿದ್ದೀನಿ. ನನಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ನಾನು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು, ನಮ್ದು ಪಡೆ ಭಾಳ ಸ್ಟ್ರಾಂಗ್ ಇದೆ, ನಮ್ಮದೊಂದು ಯೂನಿಟಿ ಇದೆ. ನಾವೆಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಅವ್ರ ಮ್ಯಾಗ ನನಗೆ ವಿಶ್ವಾಸ ಇದೆ. ನಾವೆಲ್ಲರೂ ಕೂಡಿ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ. ರವಿ ಪಾಟೀಲ್ರಿಗೆ ಪ್ರಬಲ ಪೈಪೋಟಿ ಪ್ರಬಲ ಪೈಪೋಟಿ ಅಂತ ಯಾರೂ ಇಲ್ಲ. ನಮಗೀಗ ನಾವು ಬಿ ಜೆ ಪಿಯಿಂದ ಕಾಂಟೆಸ್ಟ್ ಮಾಡ್ತೇವೆ. ನಮ್ಮ ಎದುರು ಯಾರಿದ್ದರೂ ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ. ನಾವು 100% ಎಫರ್ಟ್ಸ್ ಹಾಕಿ ಎಲೆಕ್ಷನ್ ನಾವು ಗೆಲ್ತೀವಿ.